ಒಂದ್ ಬೈಕ್ ಬೀಳ್ತ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನೋಡ್ರಿ ಪಾಪ ಎಷ್ಟು ಕಷ್ಟ ಅಲ್ಲ. ಎಸ್ ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ಎಸ್ ಗೈಸ್, ರೋಡ್ ನೋಡ್ರಿ, ಇನ್ನು ಮೇಲೆ ಐತೆ ಆಫ್ ರೋಡ್. ಸೂಪರ್ ಆಗಿರೋ ಆಫ್ ರೋಡ್, ಎಲ್ಲ ಎಕ್ಸ್ಪಲ್ಸ್ ರೆಡಿ ಆಗಿ ನಿಂತವು. ಆಫ್ ರೋಡ್ ಐತೆ ಅಂತೇಳಿ ಇಲ್ಲಿ ಎಲ್ಲರೂ ನಿಂತಾರ. ಅಂಚನೆ ದಾಲ ಮಲಪರ ಪೂಜಿತ, ನಾನು ಮಾತಾಡೋಕ್ತಿದ್ದು ಲ್ಯಾಂಗ್ವೇಜ್ ತುಳು ಆಯ್ತಾ, ಯಾಕಪ್ಪ ಅಂತೇಳಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಮತ್ತೇನು ಮಾಡೋಕ್ಕ ಹೇಳ್ತೀನಿ ನಾನು. ನಿಮಗೆ ಏನೇನು ಅರ್ಥ ಆಗಿಲ್ಲ ಅಂತೇಳಿ ಕಮೆಂಟ್ ಸೆಕ್ಷನ್ನಾಗ ಕೇಳ್ರಿ. ಇಲ್ಲ ನಾನು ವೀಡಿಯೋನಾಗ ಏನೇನು ಮಾತಾಡಿನೋ ಅದನ್ನೆಲ್ಲ ಕಟ್ ಮಾಡ್ಕೇಶಿ ಕನ್ನಡನಾಗ ಮಾತಾಡ್ತೀನಿ. ಟೆನ್ಷನ್ ತಗೋಬೇಡ್ರಿ ಗಾಯ್ಸ್, ನಾನು ಅದೀನಿ ನಿಮ್ಮ ಜೊತೆ, ನಿಮಗೋಸ್ಕರನೇ ಮಾಡತ್ತಿದ್ದೆ ಅಲ್ಲ ಗಾಯ್ಸ್. ಈಗ ಐತೆ ನೋಡ್ರಿ ಮಸ್ತ್ ಮಜಾ ಎಲ್ಲರದು ನೋಡ್ರಿ. ಇಲ್ಲ ಎಲ್ಲ ಹೆಂಗೆ ಜರ್ಕೊಂಡು ಹೊಂಟೋ ಗಾಡಿ, ಆಫ್ ರೋಡಿಂಗ್ ಫೀಲ್ ಈಗ ಬರ್ತೈತಿ, ಫುಲ್ ಆಫ್ ರೋಡಿಂಗ್ ಇರೋದಿದೆ. ಎಷ್ಟು ಜನ ಬೀಳ್ತಾರೆ ಎಷ್ಟು ಜನ ಹೇಳ್ತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ನಾನು ಬೀಳ್ತಿದ್ನೋ ಮರೆ ಆಫ್ ರೋಡಿಂಗ್ದು. ಇದು ಗಾಡಿ ಯಾವ್ದು ಇದ್ರೆ ಅನ್ನ ಹತ್ತಿಸ್ಕೊಂಡಾಗ ಅವ್ನು ಗಟ್ಟಿ ಇರ್ಬೇಕು ಅಷ್ಟ. ಫೋನ್ ಬರತೈತೆ ತೆಗಿಯೋಷ್ಟು ಪುರ್ಸತ್ತಿಲ್ಲ ಫೋನ್. ಫೋನ್ ಕಡೆ ಹೋದ್ನೆ ಅಂದ್ರೆ ಬೀಳ್ತೀನಿ ಗ್ಯಾರಂಟಿ. ಇಂಥ ಆಫ್ ರೋಡ್ ಮಾಡಿದಿಲ್ಲ ಯಾವತ್ತು. ರಿವರ್ ಕ್ರಾಸಿಂಗ್ ಎಲ್ಲ ಐತಿ, ಏನು ಹೋಗ್ಬಿಟ್ರೆ ಹೆಂಗೆ ಇವ್ರು. ಓ ಮೈ ಗಾಡ್, ರಿವರ್ ಕ್ರಾಸಿಂಗ್ ಎಲ್ಲ ಐತೋ ಮರೆ ನೋಡ್ರಿಲ್ಲ. ವೆಲ್ಕಮ್ ಟು ಲ್ಯಾಂಡ್ ಆಫ್ ರೈಡ್ ದನಿ. ಈರ ದುಂಬು ಪಡಿತ್ತೆ ಪೂರ ಹಿಡ್ದಲ್ಲ ಈರ ಲೆಕ್ಕ ಆಫ್ ರೋಡ್ ಏರ್ಲ ಮಲ್ ಪೂಜೆ. ಇವ ಗೆಚ್ಚಿ ಆಫ್ ರೋಡ್ ಮಾಡ್ತಾನೆ ಅಪ್ಪುಂಡ. ಇವ್ರ ಹಂಗ ಆಫ್ ರೋಡ್ ಯಾರು ಮಾಡಂಗಿಲ್ಲ, ಸೂಪರ್ ಆಫ್ ರೋಡರ್ ಇವ ಮತ್ತೆ ಇವ್ರು. ಹಾ ಬಾಯ್, ಹಾ ಅಂಚ ಆಫ್ ರೋಡ್ ಸೂಪರ್ ಉಂಡ, ಆಫ್ ರೋಡ್ ಸೂಪರ್ ಉಂಡ, ಆಫ್ ರೋಡ್ ಗೀಚ್ ಐತಂತೆ ನೋಡ್ರಿಲ್ಲ. ಇಲ್ಲಿದ್ರೆ ಕಾಣತ್ತೈತೆ ನಿಮಗೆ ಆಫ್ ರೋಡ್ ಹೆಂಗೈತಂತೇಳಿ. ಫುಲ್ ಸೈಕ್ ಆಗಿ ಕ್ಯಾಮ್ರಾ ಬಂದೇ ಮಾಡಿಲ್ಲ ನಾ, ಆನ ಇಟ್ಟಿನ ಅದಕ್ಕೋಸ್ಕರ. ಇದನ್ನ ಪ್ಲೇಸ್ ಸೀಕ್ರೆಟ್ ಪ್ಲೇಸ್ ಇದೆ, ಇಲ್ಲೆಲ್ಲ ಕ್ಯಾಮ್ರಾ ಆನ್ ಮಾಡುವಂಗಿಲ್ಲ ಅಂತ ಹೇಳಿದ್ರೆ ನಾನು ಪ್ಲೇಸಿನ ಹೆಸರು ಯಾವುದು ಹೇಳಂಗಿಲ್ಲ ಅಂಥೇಳಿ ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡೋಕೆ ಬಿಟ್ಟಾರೆ ನನಗೆ. ಯಾಕಪ್ಪ ಅಂತ ಹೇಳಿದ್ರೆ ಇದೆಲ್ಲ ಹೋಗಬಾರ್ದು ಇಂಥ ಪ್ಲೇಸಿಗೆಲ್ಲ. ಅಲ್ಲಿ ಬೈಕ್ ಬೀಳ್ತು ಮರ್, ಒಂದು ಬೈಕ್ ಬೀಳ್ತು ಮರ್, ಒಂದು ಬೈಕ್ ಬೀಳ್ತು. ನಮ್ದು ಒಂದು ಬೈಕ್ ಬೀಳ್ತು. ಒಂದು ಬೈಕ್ ಅಂತ ಬೀಳ್ತ ಪರವಾಗಿಲ್ಲ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ರೈಡ್ನಾಗ. ಬೀಳುದು ಎಲ್ಲೂ ಎಲ್ಲ ಒಂದ ಏರ್ ಬೂರ್ ಯಾರು ಅಲ್ಪ ಒಂದು ಜನ ಬೂರ್ ಯಾರು ಮಾರಿ. ಅವ್ ಕಟ್ಟಣ್ಣ ಮಾತ್ರ ಸೈಕ್ ತಿಕ್ಕಿನ ಹಂಗೆ, ತಮ್ಮನೇಲ್ ಮಾತ್ರ ಭಾರಿ ತಿಕ್ಕಿನ ಹಂಗೆ. ಆರ್ ಪಾಪರ್ಗೆನ ಆರ್ ಹೊಡೆ ಪೋಪಿನಿ ಆಗ ಕನಪ ಕನಪ್ಯಾರ ಬಂದು ಉಲ್ಲರತ್ತ ಪೋಯಾರ ಗೈಸ್. ಏನು ಗಿಚ್ಚಿ ಐತೆ ಗೈಸ್ ರೋಡ್ ನೋಡ್ರಿ. ಇಲ್ಲ ನಾನು ಬೀಳ್ತಿದ್ದೆ ಜಸ್ಟ್, ಆದ್ರೆ ಬೀಳಿಲ್ಲ. ಹಣ ಬರ ಚಲೋ ಐತಿ, ಎಷ್ಟು ಜನ ಬಿದ್ದಾರೆ ಎಷ್ಟು ಜನ ಇದ್ದಾರೆ ಯಾರಿಗೆ ಗೊತ್ತ. ಹೋಗಿ ನೋಡ್ಕೊಂಬರೋಣ, ಲೆಟ್ಸ್ ಗೋ. ಇಲ್ಲ ಭಾಳ ಡೇಂಜರ್ ಐತಿ ಅದು ಆಫ್ ರೋಡಿಂಗ್. ಹೇ ಬರಡ್ ಬರ ಬಿಡ ಬಿಡಾಡ್ಚಿ 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 ಇಲ್ಲೊಂದು ಬೈಕ್ ಬಿದ್ದೈತಿ, ಇಲ್ಲೊಂದು ಬೈಕ್ ಬಿದ್ದೈತಿ.
ಡಾಲ ಹಾಂಡ ಬ್ರೋ ಮೆಲ್ಲ ಎಂಚಾಂಡು ಆಫ್ ರೋಡಿಂಗ್ ಸೈಕುಂಡ ಇರ್ ಬಿಡ್ಲ ಬ್ರೋ ಇರುಲ್ಲರತ್ತ ಇರು ಉಪ್ಪನ ಕದಾನೆ ಪೋಡಿಗೆ ಪುಡ ಏನತ್ತು ಚಾರ್ಜರ್ ಎಲ್ಲ ಹೋತು ನೋಡ್ರಲ್ಲ ಇಂಚಿನ ಜಾಗ ಬತ್ತುಂತ ನಮ್ಮಕ್ಕ ಗಾಡಿ ಪೋವ ಬಿಡೋಡ್ಚಿ ಪಡ್ 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 ಗಾಯ್ ಸೈಕ್ ಐತ ಆಫ್ ರೋಡ್ ಏನು ಫೋನ್ ಒಂಜಿ ಬ್ಯಾಗ್ ಪಾಡುವೆ ಅಂದ ಮರ ಮುರನೇ ಪುಡದನ್ ಡಿಸ್ಪ್ಲೇ ಪ್ಯಾರಡಿಗೆ ಬೂರ್ದು ಗಾಯ್ಸ್ ಇನ್ನ ಇನ್ನ ಇದ ಇದ ಇನ್ನ ಕಮ್ಮಿ ಇದ ಇನ್ನ ಭಾಳ ಐತಂತ ಆಫ್ ರೋಡಿಂಗ್ ಗಾಡಿ ಎಲ್ಲ ಕಿತ್ತು ಕಿತ್ತು ಬರತೈತಿ ವಿಡಿಯೋ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಯಾರು ಬೀಳ್ತಾರೆ ಯಾರು ಹೇಳ್ತಾರೋ ಅಂತ ಗೊತ್ತಾಗಂಗಿಲ್ಲ ನಾವು ಒಂದು ಬೀಳ್ಬಾರ್ದು ಗಿಡ ನೋಡ್ರಿ ಎಲ್ಲ ಹಂಗೆ ಹಂಗೆ ಅಡ್ಡಿಬಿಡ್ದಾವ ಅಂತ ಹೇಳಿ ಗಾಡಿ ಅಲ್ಗಡತೈತಿ ಹೋಗು ಪೆಟ್ಟಿಗೆ ಬೀಳ್ತಿದೆ ಕೆಸರು ಮೊಸರು ಬಸರು ಎಲ್ಲ ಐತಿ ಹೆಂಗೈತೆ ನೋಡ್ರಿ ಅಮ್ಮ ಸೂಪರ್ ಸೂಪರ್ ವಾಟರ್ ಕ್ರಾಸಿಂಗ್ ರಿವರ್ ಕ್ರಾಸಿಂಗ್ ನೋಡ್ರಿ ಅವನಂಗೆ ಆಫ್ ರೋಡಿಂಗ್ ಯಾರು ಮಾಡಂಗಿಲ್ಲ ಅವನಂಗೆ ನಾವು ಹೋದ್ರೆ ನಾವು ಬೀಳಾರ್ದು ಹೇಳಂಗಿಲ್ಲ ಅವ್ರಂಗೆ ಹೋಗುವಂಗಿಲ್ಲ ಯಾಕಂದ್ರೆ ಬೀಳ್ತೀವಿ ಗ್ಯಾರಂಟಿನ ಒಂದು ಲಾಸ್ಟ ಫುಲ್ ಸೈಕ್ ಆಗೈತೆ ಗೈಸ್ ಇಲ್ಲ ನೋಡ್ರಿ ಇಲ್ಲೆಲ್ಲ ಗಾಡಿ ಹಂಗೆ ನಿಂತ ಇಲ್ಲೊಂದು ಗಾಡಿ ಬಿತ್ತೋ ಇಲ್ಲೊಂದು ಗಾಡಿ ಬಿತ್ತೋ ಮರ ಸೂಪರ್ ಸೂಪರ್ ಇನ್ನ ಗಾಡಿ ಬರೋದವು ಎಸ್ ಎಸ್ ಇಲ್ಲಿ ನಿದ್ರಿಸ್ಕಿದ್ದು ಹಂಗ ಬಾಯ್ ಬಾಯ್ ಬೀಳುದ ಗ್ಯಾರಂಟಿ ಏನು ರಾತ್ರಿ ಗ್ಯಾರಂಟಿ ಬಿದ್ದು ಹೇಳುದ ರೋಡ್ ಇಲ್ಲದ ಜಾಗದಾಗೆಲ್ಲ ಓಡಿಸೋದು ಇನ್ನ ಅಲ್ಲಿ ನೋಡ್ರಿ ಅಲ್ಲಿ ಹೆಂಗೆ ಆಟ ಆಡತ್ತಾರೆ ಇನ್ನ ಇಂಥ ಜಾಗದಾಗೆಲ್ಲ ಫಸ್ಟ್ ಗೇರ್ನಾಗ ಹೋಗ್ಬೇಕು ಸೆಕೆಂಡ್ ಗೇರ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ನೋಡ್ರಿಲ್ಲ ವಾಟರ್ ರಿವರ್ ಹೆಂಗೆ ರಿವರ್ ಕ್ರಾಸಿಂಗ್ ಆತ ದಾಯಕ್ ಬಂಗಾಪುರ್ ಅವ್ರ ಮರ ಇಂಚಿಡ್ದ ಬಲೆ ರೋಡ್ ಉಂಡತ್ತ ವಿಡಿಯೋ ಎರಡು ಪಾರ್ಟ್ ವಿಡಿಯೋ ಮಾಡ್ತೇನೆ ಪಾರ್ಟ್ ಒನ್ ಪಾರ್ಟ್ ಟು ಮಾಡುದ ದುಂಬು ಪೋಪಿ ನಕಲ್ ಪೋಲೆ ಯಾನ್ ಕಂಟೆಂಟ್ ಇದೇತನ ಬೂರ್ ನಕಲ್ ಬೂರ್ಲೆ ಅವೇ ಏನೆದುರು ಬರ್ತದ ಈರ ಹೆಂಕೆ ಕಂಟೆಂಟ್ ಬೋಡು ಈರ್ನ ಅಭಿ ಬರೋ ನಿಕಲ್ ಎದುರು ಪೋಂಡ ಯಾನ್ ನಿಕಲ್ ನಮ್ಮ ಪಿರೋಡು ಇಲ್ಲ ಯಾ ಅವ್ಯಾರ ಮಾರ ರಿಟರ್ನ್ ಬೈದಿನ ದಾನೆ ರಿಟರ್ನ್ ಬೈದಿನಿ ಮಲ್ಲೇಜ್ ಬಲೆ ದರ್ಪಗ ಮಾರ ದಾನೆ ಇದ ಅಪ್ರೈಲಿಯ ಬರೋದಾದ್ರೆ ಖುಷಿ ಅಲ್ಲ ಅದು ಹಿಂಗೆ ಆತೈತಿ ಯಾವುದು ಪ್ರಾಬ್ಲಮ್ ಇಲ್ಲದೆ ಮರ ಬಿದ್ದೈತಿ ಇಲ್ಲಿಂದ ಪಾಸ್ ಮಾಡ್ಬೇಕು ದರ್ಪಗನ ಮರ ದರ್ಪಗನ ಯಾನ್ಲ ಬರ್ಪೆ
ನೋಡಿರಲಿ ಹೆಂಗೆಲ್ಲ ಕಷ್ಟ ಬೀಳತ್ತಾರೆ ಆಫ್ ರೋಡಿಂಗಿಗೆ ಅಂತೇಳಿ. ಇದೇ ಮಜಾ ಇರೋದು. ಪತ್ತಲ್ಲ ಎಪಿ ರೋಡ್ ಒಂದು ಅಂತ ಅಂತ ಒಂದು ಮಲ್ಲೇಜ್ ಯಾರಲ್ಲ ಏನೆಲ್ಲ ಸ್ಟಾರ್ಟ್ ಉಂಟು ಮಿರರ್ ತ ಪಾಸ್ ಏನು ಗಾಡಿ ಪ್ರಾಬ್ಲಮ್ ಅವರೇ ಹಣೆ ಬರ ನೋಡ್ರಿ ನಮ್ದು ಮಿರರ್ ಎಲ್ಲ ಬೆಂಡ್ ಮಾಡಿ ಅವನು ಹಂಚಿಡ್ದು ಬೈದು ಮಾರ ಹೇಗುಂಟು ಬ್ರೋ ಆಫ್ ರೋಡ್ ಅಲ್ಲಿ ನೋಡ್ರಿ ಅಲ್ಲ ಕಷ್ಟಪಡತ್ತಿದ್ ನೋಡ್ರಿ ಎಲ್ಲರೂ ಆಫ್ ರೋಡಿಂಗ್ ಅಂದ್ರೆ ಹಂಗೆ ಇರಂಗಿಲ್ಲ ಬ್ರೋ ಹೆಂಚ ಉಂಟು ಆಬ ಎಕ್ಸ್ಪೀರಿಯನ್ಸ್ ನೋಡ್ರಿಲ್ಲ ಗಾಡಿ ಎಲ್ಲ ಬೀಳಿಸಿ ನೋಡ್ರಿಲ್ಲ ಹೆಂಗ್ ಪಾಸ್ ಮಾಡತ್ತಾರ ಗಾಡಿ ಅಂತೇಳಿ ಹಾ ಕಮಾನ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ನೋ ಇಲ್ಲಿ ನೋಡ್ರಿಲ್ಲ ಹಣೆ ಬರ ನೋಡ್ರಿಲ್ಲ ಎಲ್ಲರದು ಹಿಂಗೆ ಹಿಡಿದು ಎಳಿದು ನನ ಇನ್ನು ಮೂರು ಗಾಡಿ ಇದಾವೆ ಬರ್ತವು ಪಾಸ್ ಆಗ್ಬೋದು ಇರೋ ಒಂದು ಹಂಚಿ ಬಲೆ ಒಂದು ಹಂಚಿ ಹಿಡಿದು ಬರೋಡಿತಾನೆ ಪಾಸ್ ಆಗಿತ್ತಾನೆ ಗೈಸ್ ಇಲ್ಲಿಂದ್ರ ವಾಯ್ಸ್ ಅಂತ ರೆಕಾರ್ಡಿಂಗ್ ಆಗಿಲ್ಲ ಇಲ್ಲಿ ಮುಂದೆ ಹೋಗೋ ಟೈಮಿಗೆ ಇಲ್ಲಿ ಯಾಕೆ ಗಾಡಿ ನಿಂತಾವ ಅಂತ ಹೇಳಿಕೆ ಸೈಡಲ್ಲಿಂತ್ರ ಹೋದೆ ನಾನು ಹೋಗೋ ಟೈಮಿಗೆ ಹೆಂಗೆ ಬೀಳ್ತೀನಿ ನೋಡ್ರಿ ಗೈಸ್ ಇಲ್ಲ ರಪ್ಪ ಅಂತೇಳಿ ಬಿದ್ದಂಗೆ ನಾನು ಯಾಕೆ ಬಿದ್ದೆ ಅದಕ್ಕೆ ಮುಂದೆ ಬನ್ನಿ ಅಂತೇಳಿ ಅನ್ನಿಸ್ತು ಒಮ್ಮೆಲ್ಕೇನ ಫಸ್ಟ್ ಟೈಮ್ ನಾನು ಬಿದ್ದಿದ್ದು ವಾಯ್ಸ್ ಎಲ್ಲೆಲ್ಲಿ ರೆಕಾರ್ಡಿಂಗ್ ಆಗಿಲ್ಲ ಇದೇ ಥರ ಮಾತಾಡ್ತೀನಿ ನಾನು ಬಿದ್ದು ಮಾತ್ರ ಈಗ ಖುಷಿ ಆಯ್ತು ಬಿದ್ದು ಬರ್ರಿ ಹೋಗೋಣಂತ ಮುಂದೆ ಅಲ್ಲೊಬ್ಬ ಅಜ್ಜಾರು ಮಾತಾಡತ್ತಾರೆ ಕಾಲಿಗೆ ಏನಾಗಿಲ್ಲ ನಿಮಗೆ ರೋಡ್ ಕಾಣಿಸತ್ತೈತೆ ಇಲ್ಲ ರೋಡೇ ಇಲ್ಲ ಅಂಥ ಜಾಗದಾಗೆಲ್ಲ ಹೋಗತ್ತೀವಿ ಬರ್ರಿ ಗೈಸ್ ಹೋಗೋಣ ತಗ ಬಂದು ಯಾವ ಥರ ಐತೆ ನೋಡ್ರಿ ಬಲ್ಲೆ ಕಂಟಿ ಅವನವನು ಏನೇನೋ ಏನೋ ಜಿಗಿಸ್ಕೊಂತೆಲ್ಲ ಹೊಂಟಿವಿ ನಾವು ಹಂಗೆ ಇಲ್ಲಿಂದ್ರ ರೋಡು ಇಲ್ಲ ದಾರಿ ಎಲ್ಲ ಬಂದಾಗತ್ತೆ ಅದಕ್ಕೋಸ್ಕರನೇ ಎಲ್ಲರೂ ಗಾಡಿಗೆ ಸಪೋರ್ಟ್ ಮಾಡಿ ಕೇಸಿ ಎಲ್ಲರೂ ಗಾಡಿ ತೊಗೊಂಡು ಹೋಗತ್ತೀವಿ ಮುಂದೆ ನೋಡ್ರಿ ಗುಂಡಿನಾಗ ಇಳಿಸ್ಕೇಸಿ ಎಲ್ಲ ಜಿಗಿಸ್ಕೊಂಡು ಹೋಗತ್ತೀವಿ ಗಾಡಿ ಇಲ್ಲಂದ್ರೆ ರೋಡು ಇಲ್ಲದೆ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಹೆಂಗೆ ಮಾಡೋಣ ಅಂತೇಳಿ ರೋಡ್ ಬಂದಾಗಿತ್ತು ಅದಕ್ಕೋಸ್ಕರ ನಾವು ಗಾಡಿಗೆ ಗುಂಡಿನಾಗ ಗದರ್ನಾಗ ಇದರನೇ ಗೇಬಿಸ್ಕೇಸ್ ಹೋಗತ್ತೀವಿ ಹಿಂಗೆ ಇದೇ ಥರ ಎಲ್ಲ ಗಾಡಿ ಪಾಸ್ ಮಾಡಿದ್ದೀವಿ ನಮ್ಮ ಗಾಡಿ ಹೆಂಗೆ ಪಾಸ್ ಆಗ್ತದೆ ಅಂತೇಳಿ ನೋಡೋಣ ಬರ್ರಿ ಗೈಸ್ ಗಾಡಿ ಮೇಲೆ ಹತ್ತು ಕುಂತಿದ್ದಷ್ಟು ಮಾತು ಎರಡು ಹೆಜ್ಜೆ ಮುಂದೆ ಇಟ್ಟಿದ್ದೆ ನೋಡಿರಲಿಲ್ಲ ರಪ್ಪ ಅಂತೇಳಿ ಕಂಟ್ಯಾಗ ಹೆಂಗೆ ಬಿತ್ತು ಗಾಡಿ ಅಂತೇಳಿ ನಾನೇ ಒಂದು ಸೆಕೆಂಡಿಗೆ ಶಾಕ್ ಆದೆ ಯಾಕಂದ್ರೆ ಜಸ್ಟ್ ಒಂದು ಎರಡು ಸೆಕೆಂಡ್ ಮೂವ್ ಮಾಡಿದ್ದೆ ಗೊತ್ತಾತ ಗಾಡಿ ಒಮ್ಮಿಲ್ಕೇನಂತ ರಪ್ಪ ಅಂತೇಳಿ ಬಿತ್ತು ಎಲ್ಲರೂ ಬಂದ್ರು ನೋಡಾತಿದ್ರೆ ಎಲ್ಲರೂ ನಿಂತ ಹಚ್ಚ ಕಡೆ ನಾ ಗಾಡಿ ಎಬ್ಸಾತಿದ್ದೆ ಲೆಸ್ ಗೋ ಗೈಸ್ ಒಂದ್ಸಲ ಬಿದ್ದೀವಿ ಇನ್ನೂ ಎಷ್ಟು ಸಲ ಬೀಳ್ತೀವಿ ಅಂತೇಳಿ ನೋಡೋಣಂತ ಈಗ ಹುಡುಗ ಹೆಂಗೆ ಪಾಸ್ ಆಗ ಹೋಗತ್ತಾನಲ್ರಿ ಹಂಗೆ ನಾವು ಈಗ ಸಾವಕಾಶ ಹಂಗೆ ಪಾಸ್ ಆಗ್ಬೇಕು ಅಲ್ಲೇ ನೋಡಿದ್ರೆ ಗುಂಡೆ ಐತಿ ತೆಗ್ಗೈತಿ ತೆಗ್ಗದ್ನಾಗ ಇಳಿಸ್ಕೇಸಿಗೆ ಹೋಗ್ಬೇಕು ನೋಡ್ರಿ ಈಗ ಹೋಗ್ತೀನಿ ಸಾವಕಾಶನಂಗೆ ಮುಂದೆ ಹೋಗಿ ಬೀಳ್ತಿದ್ದೆ ನಾನು ನೋಡ್ರಿ ಈಗ ಇಳಿಸ್ತೀನಿ ಗಾಡಿ ಫುಲ್ ಜೋಶ್ ತುಂಬತ್ತಾರೆ ಮುಂದೆ ನಿಂತರ ಹುಡುಗರು ಬಾ 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 ಅಂತೇಳಿ ಹೋದೆ 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 ನೋಡ್ರಿಲ್ಲೇ ಎಲ್ಲ ಕಿತ್ತು ನರ ಎಲ್ಲ ಕೈಯಾಗಿ ಬಂದಿದ್ದು ಆ ಗಾಡಿ ಬಿ ಹೋಗೋದಕ್ಕೆ ಮಳೆ ಬಂದ ಕೇಸ್ ರೋಡ್ ಅಂತ ಎಲ್ಲ ಹಳ ಹಿಡ್ದೋಗೈತಿ ಹಂಗೆ ಅದರನ್ನೇ ಹೋಗತ್ತೀವಿ ನೋಡ್ರಿ ಇಲ್ಲೇ ಎಲ್ಲ ಹೆಂಗೆ ಕಾಣತ್ತೈತೆ ನೋಡ್ರಿ ತೆಳಗೆ ರೋಡರ್ ರೋಡ್ ಆಗಿದೆ ಎಲ್ಲ ಕಟ್ಗೆ ಎಲ್ಲ ಸಿಕ್ಕೊಂಡು ಟೈರ್ನಾಗ ಅದನ್ನು ಜಗ್ಗಿ ಕೇಸ್ ಹೋಗೋದು ಏನೇನೋ ಮಾಡಿ ಮುಂದೆ ಹೋಗತ್ತೀವಿ ಬರ್ರಿ ಇನ್ನು ಏನೇನು ಇಳಿಸ್ತೀವಿ ಏನೇನು ಜಿಗಿಸ್ತೀವಿ ಅಂತೇಳಿ ತೋರಿಸ್ತೀನಿ ನಿಮ್ಮ ಮುಂದೆ ಹಂಗೆ ಇಲ್ಲಿ ಗಿಡ ಬಿದ್ದ ಕೇಸ್ ಎಲ್ಲ ರೋಡ್ ಎಲ್ಲ ಬಂದಾಗೈತಿ ಆದರೂ ಸಹ ಹೆಂಗೆ ಹೋಗತ್ತೀವಿ ಅಂದ್ರೆ ಅಲ್ಲಿ ಕಟ್ಗೆ ಸೈಡ್ ಮಾಡಿ ಕೇಸ್ ಹೋಗತ್ತೀವಿ ಇದನ್ನು ಪಾಸ್ ಆಗೋದು ದೊಡ್ಡ ಕಷ್ಟ ಇತ್ತು ಯಾಕಂದ್ರೆ ಕಟ್ಗೆ ನೋಡ್ರಿ ಅಲ್ಲ ಮುಂದೊಂದು ಕಟ್ಗೆ ಇಲ್ಲೊಂದು ದೊಡ್ಡ ಗಿಡನೇ ಬಿದ್ದೈತಿ ಯಾಕಂದ್ರೆ ಮಳೆ ಬಂದ ಕೇಸಿ ಗುಡ್ಡದಾಗೆಲ್ಲ ರೋಡ್ ಬಂದಾಗ್ಬಿಟ್ಟವು ಹಂಗಾಗಿ ಪಾಸ್ ಆಗತ್ತಿದ್ದಿಲ್ಲ ಎಲ್ಲೋ ಇದು ಇನ್ನೂ ಕಮ್ಮಿ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಐತಿ ಮುಂದೆ ಆಫ್ ರೋಡಿಂಗ್ ಬರ್ರಿ ನಿಮ್ಗೆ ಹೋಗೋಣಂತ ಅಲ್ಲೇ ಸೀದಾ ನಾವು ಇಷ್ಟೋ ಥರ ಮಾಡ್ಕೊಂಡು ಬಂದಿದ್ದು ಆಫ್ ರೋಡಿಂಗ್ ಅಂತ ಹೇಳಿ ಅಂದ್ಕೊಂಡಿದ್ರು ಅದು ಅಲ್ಲ ಗೈಸ್ ಅದು ಆಫ್ ರೋಡಿಂಗ್ ಅಂದ್ರೂ ಅಲ್ಲ ಇಲ್ಲ ಐತೆ ನೋಡ್ರಿ ಈಗ ಇಲ್ಲೇ ಒಳಗೆ ಇಳಿಸತ್ತೀವಿ ಯಾಕಂದ್ರೆ ಅಲ್ಲೊಂದು ಮುಂದೆ ದೊಡ್ಡದು ಗಿಡ ಬಿದ್ದ ಕೇಸಿ ಫುಲ್ ರೋಡ್ ಬಂದಾಗೈತಿ ಅದಕ್ಕೋಸ್ಕರ ಇಲ್ಲಿ ಹೊಳೆಯಾಗಿಂತ ಇಳಿಸತ್ತೀವಿ ಹೊಳೆ ಅಂದರೆ ಸಣ್ಣದೊಂದು ಹಂಗೆ ನೀರು ಹರಿತಿರ್ತೈತಲ್ರಿ ಅದ್ರನ್ಯಾಗಂತ ಇಳಿಸತ್ತೀವಿ ಫುಲ್ ನೀರು ತುಂಬಿತ್ತು ಅಲ್ಲಿ ಮುಂದೆ ಮುಂದೆ ಹಂಗೆ ನೋಡ್ರಿಲ್ಲ ನಮ್ಮ ಬಾಯ್ ಒಬ್ಬ ಮುಂದೆ ಆಲ್ರೆಡಿ ಹೋಗ್ಯಾನ ಅವ ಫುಲ್ ಎಕ್ಸ್ಪೀರಿಯೆನ್ಸ್ ರೈಡರ್ ಹೌದು ಅವ್ರು ಇಲ್ಲೇ ಜಾಸ್ತಿ ರೈಡಿಗೆ ಬರ್ತಿರ್ತಾರೆ ಆಫ್ ರೋಡಿಗೆ ಅಂತೇಳಿ ನೋಡ್ರಿಲ್ಲ ಟಯರ್ ಎಲ್ಲ ಜರಿಯುದು ಏನಂತಿ ಆಫ್ ರೋಡಿಂದ ಫೀಲ ಬೇರೆ ಇದೆ ಫುಲ್ ನೀರು ತುಂಬೈತೆ ಒಳಗೆ ಕಾಲಾಗೆಲ್ಲ ಎಷ್ಟು ಜನ ಬೀಳ್ತಾರೆ ಎಷ್ಟು ಜನ ನಾನೇ ಬಿದ್ದೆವೋ ಮರ ನಾನೇ ಬಿದ್ದೆ ನಾನೇ ಹೇಳ್ತೀನಿ ನೋಡ್ರಿಲ್ಲ ಅದು ನೀರಾಗ ಗಾಡಿ ಎಲ್ಲ ಬೀಳ್ತೈತಲ್ಲ
ಸ್ಕಿಡ್ ಆಗಿ ಕಲ್ಲು ಸಣ್ಣ ಸಣ್ಣ ಕಲ್ಲೆಲ್ಲ ಇದ್ದು ಅದಕ್ಕೋಸ್ಕರ ಬಿದ್ದೀವಿ ನಾವು ಹಂಗೆ ತೆಳಗೆ. ಈಗ ಎದ್ದ ಕೇಸು ವಾಪಸ್ ಹೋಗ್ತೀವಿ ಮುಂದೆ ಹತ್ತಿದ್ನ ಗಾಡಿ ಮೇಲೆ ಹತ್ತಿ ಕೇಸ್ ಹಂಗೆ ಸೀದಾ ಮುಂದೆ ಹೋಗೋದು. ಗಾಡಿ ಮುಂದೆ ಹೋಗ್ಲಾರ್ದಕ್ಕೆ ಹಿಂದಿನ ಟೈರ್ ಎಲ್ಲ ಜರದ ನೀರೆಲ್ಲ ಸಿಡ್ತಾತ ನಮ್ಮ ಬಾಯ್ ನೋಡ್ರಿ ಅಲ್ಲ ಹೆಂಗೆ ಜಿಗಿಸ್ಕೊಂಡು ಆತಾನ ಅವನೋನ. ಈ ಥರ ಆಫ್ ರೋಡಿಂಗ್ ಯಾರು ಮಾಡಿದ್ರೆ ಕಮೆಂಟ್ ಸೆಕ್ಷನ್ನಾಗ ಟ್ಯಾಗ್ ಮಾಡಿರಿ ನನಗೆ. ನಮ್ಮಂಥ ಆಫ್ ರೋಡಿಂಗ್ ಹತ್ರ ಸಾತ್ರ ಮಾಡಿರಲಿಕ್ಕೆಲ್ಲ ಯಾರು ಆಫ್ ರೋಡಿಂಗ್ ಮಾಡ್ಬೇಕಂತೇಳಿ ಮನಸ್ಸಿಂತ್ರ ಅನಿಸ್ತಂದ್ರೆ ಫೀಲ್ ಬರ್ರಿ ಗೈಸ್, ನಮಗೆ ಟ್ಯಾಗ್ ಮಾಡಿರಿ, ನಮಗೆ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ, ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ ಆಫ್ ರೋಡಿಗೆ. ಆದ್ರೆ ಪ್ಲೇಸ್ ಎಲ್ಲ ಅಂತೇಳಿ ಏನೂ ಹೇಳೋಂಗಿಲ್ಲ ಯಾವುದು ವೀಡಿಯೋನಾಗ. ವಯಸ್ಸಿನಾಗಂತ ಕಂಟಿ ಒಳಗಂತ್ರ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೈಕ್ ತೊಗೊಂಡು ಕಂಟಿ ಒಳಗೆಲ್ಲ ಹೋಗೋದು ಪಾಳೆ ಬಂದೈತಿ. ಏನು ಮಾಡೋಕ್ಕಾಗಂಗಿಲ್ಲ ಗೈಸ್, ಟೈಮ್ ಟು ಟೈಮ್ ಕಂಟಿ ಒಳಗೆ ಹೋಗೋಕ್ಕಾಗಲಿಕ್ಕಂದ್ರೆ ನಮಗೆ ಗಾಡಿನ ನಮಗೆ ಕಂಟಿ ಒಳಗೆ ಕರ್ಕೊಂಡು ಹೋಗ್ತೈತಂತ ಅನ್ಕೊಂಡಿದ್ದೆ, ಕೇಳ್ಕೊಂಡಿದ್ದೆ ಕಿವಿಲಿಂತ್ರ. ನಿಜವಾಗ್ಲೂ ಅಂದಂಗೆ ಆತದು ಕರೆ ಅನ್ಬೇಕಾದ್ರೆ ನೋಡ್ರಿ, ನೀರು ಹೆಂಗೆ ಹರತೈತಿ ಅದ ನೀರಿನಾಗ ಗಾಡಿ ಓಡ್ಸಾಕತ್ತೀವಿ ನಾವು. ಗಂಡಸಿನ ಗಂಡು ಮಕ್ಳು ಅಂತಾರಲ್ಲ ಹಂಗೆ ನಾವು ತೆಳಗೆ ಇಂಜನ್ ತೆಗೈತೆ ನಂದು ಫುಲ್ಲು. ಏನಾಗತ್ತೈತಿ ಅಂದ್ರೆ ಫುಲ್ ಇಂಜನ್ ತೆಳಗೆ ಬಡ್ಡೆ ಹತ್ತಿ ಬಿಡ್ತದೆ ನೀರು. ಎಂಥ ಹರೋ ಟೈಮಿಗೆ ನೀರು ಕಲ್ಲು ಎಲ್ಲೆಲ್ಲ ಅದಾವೆ ಅಂತೇಳಿ ಯಾವುದೂ ಗೊತ್ತಾಗಂಗಿಲ್ಲ. ನಮ್ಮ ಹುಡುಗ ಹಿಂದೆ ಬಂದು ದುಗ್ಸಾಕ್ತಾನೆ ಗಾಯ್ಸ್, ಮುಂದೋಗಿನ ಬೀಳ್ತಿದ್ದೆ, ಕಾಲು ಹಚ್ಚಿಬಿಟ್ಟೆ ತೆಳಗೆ. ಬ್ರೋ ಹೂ ಅಂತಲೇ ಅಂತಲೇ ಇವ್ರು ಅಂತಲೇ ಗಾಡಿ ಮ್ಯಾಗಂತ ಇಳಿದು ಕೇಸಿ ಸೈಡ್ ಎತ್ತಿಡೋಂಗ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲೇ ಗಾಡಿ ಸಿಕ್ಕೊಂಡು ಬಿಟ್ಟೈತೆ ಫುಲ್ ನಡು. ಯಾಕೆ ಅದಕ್ಕೋಸ್ಕರ ಅಂತೇಳಿ ಇಳಿದು ಕೇಸಿ ಹಿಂದಿಲಿಂತ್ರ ಎತ್ತಿ ಇಟ್ಟಿದೆ. ಇಟ್ಟು ಕೇಸಿ ನಮ್ಮ ಹುಡುಗನಿಗೆ ಸ್ವಲ್ಪ ಜಾಗ ಮಾಡಿಕೊಟ್ಟೆ. ಅವ್ನು ಹೋದ್ನಾರೆ ಇನ್ನು ನಾವು ಹೋಗ್ಬೋದಲ್ರಿ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ರೈಡರ್, ನಾವು ಇವತ್ತು ನೀನು ಇವತ್ತು ಬಂದವ್ರು ರೈಡಿಗೆ ಏನು ಮಾಡೋಕ್ಕಾಗಿಲ್ಲ. ಅಂಥವ್ರಿಗೆಲ್ಲ ಜಾಗ ಬಿಟ್ಟರೆ ನಮಗೆ ಮುಂದೆ ದಾರಿ ಆಗುತ್ತೆ. ಅವ್ನು ನೋಡ್ರಿ ಅವ್ನು ಮಾಡೋದು ಆಕಾರ ಅದ, ಆಫ್ ರೋಡ್ನಾಗ ಇದು ಎಲ್ಲ ಇರದೆ ನಾರ್ಮಲಾಗಿ. ಮುಂದಿದ್ರೆ ಟೈರ್ ಎತ್ತಿಡ್ತಾನೆ ಬಾಯ್, ಏನು ಮಾಡೋಕ್ಕಾಗಂಗಿಲ್ಲ. ಇನ್ನು ಇಂಜನ್ ತಾಕ್ತು ತೆಳಗೆ ಭಾಳ ಜೋರ್ಲೆ ತಾಕ್ತು, ಸೌಂಡ್ ಬಂತಂಗೆ ಕಟ್ ಅಂತೇಳಿ. ಅವಂತರ ಮುಂದೆ ಹೋಗ್ಯ, ನಾವು ಮುಂದೆ ಹೋಗೋಣ ಬರ್ರಿ ಅಂತ ಹೇಳಿ ಕೇಸಿ ಮುಂದೆ ಹೋಗುತ್ತಲೇನು ಏನಾಯ್ತು ನೋಡ್ರಿ ಇಲ್ಲಿ ನನ್ನ ಹಣೆ ಬರ. ಇನ್ನೊಂದ್ಸಲ ಗಾಳಿ ಬೀಳಿಸ್ತಿದ್ದೆ ನಾನು ನೆಲಕ್ಕೆ, ಬಿದ್ದೆ ಸ್ವಲ್ಪ ಒಂದು ಅರ್ಕೋಟ ಮೇಲೆ ಬಿದ್ದೆ. ಬಿದ್ದ ಕೇಸಿ ನಮ್ಮ ಹುಡುಗರು ಎಲ್ಲರೂ ಬರತ್ತಾರೆ, ಸ್ಟ್ಯಾಂಡ್ ಹಾಕಿದೆ ನಮ್ಮ ಮೊದಲು ಸೈಡಿಗೆ ನಿಲ್ಲಿಸ್ಬೇಕಂತೇಳಿ. ಆದರೆ ನಮ್ಮ ಹುಡುಗ ಹೋದ ಮುಂದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಾವಕಾಶ ಬಿಟ್ಟೆ ಮುಂದೆ ಗಾಡಿ ಹಂಗೆ ಸ್ವಲ್ಪ ಪಾಸ್ ಆತಪ್ಪ ಅಂತೂ ಇಂತೂ. ನಾವು ಕೊನೆಯದಾಗಿ ರೀಚ್ ಆದೀವಿ, ಇನ್ನು ಹಿಂದೆ ಬರೋರು ಹಣೆ ಬರ ನೋಡ್ಕೊಂಡ್ಬರು ಬರ್ರಿ ಗೈಸ್. ಎಸ್ ಕೇಸ್ ಎಲ್ಲ ಅಂದ್ರೆ ಮ್ಯಾಲ ಪಾರ ಆದೀವಿ, ಇದೊಂದು ಮ್ಯಾಗ ಹತ್ತಿಸ್ ಕೇಸ್ ಸೈಡಿಗೆ ಹೋಗಿ ಗಾಡಿ ನಾನು ಹಿಂದೆ ಗಾಡಿ ಬರ್ತಿರ್ತಾವಲ್ಲ ಅವಕ್ಕೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋ ಬರ್ರಿ ಗೈಸ್, ಲೆಸ್ ಗೋ ತೆಳಗೆ ಹೋಗಿ ಕೇಸ್ ಈಗ ಅವ್ರಿಗೆ ಕರ್ಕೊಂಬರು. ನಾವು ಹೆಲ್ಪ್ ಮಾಡಿ ಸ್ವಲ್ಪ ಎಲ್ಲರೂ ಎತ್ಕೊಂಡ್ಬರು ಅಂತ ಮೇಲೆ ನಾವೇ ಕಷ್ಟಪಟ್ಟು ಬಿದ್ದು ಅವ್ರು ಎಷ್ಟು ಕಷ್ಟಪಡತ್ತಾರೆ ಯಾರಿಗೆ ಗೊತ್ತು. ಬರ್ರಿ ನೋಡ್ರಿ ಇಲ್ಲ ಮೂರು ನಾಲ್ಕು ಜನ ಜನ ವೀಡಿಯೋ ಮಾಡಾಕ್ತಾರೆ, ನಾವು ಒಬ್ಬನೇ ಗಳಿಸಿರೋದನ್ನು ನೋಡ್ರಿ ಪಾಪ ಎಷ್ಟು ಕಷ್ಟ ಅಲ್ಲ. ಇಲ್ಲಿ ದಾರಿನೇ ಇಲ್ಲ, ರೋಡೇ ಇಲ್ಲ ನೋಡ್ರಿ, ಇಲ್ಲಿ ಹೆಂಗೆ ಹೋಗ್ತೀವಿ ದಾರಿ ಇಲ್ಲ ಜಾಗದಾಗೆಲ್ಲ. ಕಾಲ ಹದಿ ಹೋದಿದೆ, ಕಾಲ ಹದಿನಾಗಿ ಎಲ್ಲ ಬೈಕ್ ಓಡಿಸ್ಕೊಂತ ಗುಡ್ಡ ಮರ ಅದು ಇದು ಎಲ್ಲ ಎಳಿಸ್ಕೊಂಡು ಹೋಗ್ತೀವಿ. ಯಾಕೆ ತರಬಸಾರ ನೋಡೋಣ ಅಂತ ಮುಂದೋಗಿ ಏನಾಯ್ತು ಅಂತೇಳಿ. ಲೆಟ್ಸ್ ಗೋ. ಎಸ್ ಗೈಸ್ ಇಲ್ಲಿ ಮುಂದೆ ಗಿಡ ಬಿದ್ದಿತ್ತು, ಅದಕ್ಕೋಸ್ಕರ ಎಲ್ಲರೂ ತರಬಸಿದ್ರೆ. ಈಗ ಎಲ್ಲರೂ ಗಿಡ ಸೈಡ್ ಮಾಡ್ಕೇಸಿ ಒಬ್ಬೊಬ್ಬರು ಒಬ್ಬೊಬ್ಬರು ಹೋಗ್ತಾರೆ, ಎಲ್ಲರೂ ಆದ್ಮೇಲೆ ನಾವು ಹೋಗೋಣ ಅಂತ ತಡ್ರಿ. ಈಗ ಅಲ್ಲಿ ಮಟ್ಟ ಇವೇನ ಅಂದ ಅವನಿಗೆ ಮಾತಾಡಿಸ್ಕೇಸಿ ಗಿಡ ಎಲ್ಲ ಸೈಡ್ ಮಾಡಿದೆ ಅಂತ ಹೇಳತ್ತಿದ. ಆದರೂ ಪರವಾಗಿಲ್ಲ ಹೋಗೋಣ ಅಂತ ಎಲ್ಲ ಗಾಡಿ ಪಾಸ್ ಅದು. ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳತ್ತ, ನಾವು ಯೂಟ್ಯೂಬ್ ಚಾನಲ್ ಹೆಸರು ಮರ್ತು ಹೋಗಿ ನಾನು ವೀಡಿಯೋನಾಗೂ ಬಂದಿಲ್ಲ ಅದು. ಅದ್ರದ್ದು ಒಂಥರ ಪಾಸ್ ಆತ ಬರ್ರಿ, ಈಗ ನಾವು ಪಾಸ್ ಮಾಡೋಣ. ಗಿಡ ನೋಡ್ರಿ ಇಲ್ಲಿ ಹೆಂಗೆ ಇದೆ ಹೆಂಗೆ ಬಿದ್ದೈತೆ ಅಂತೇಳಿ. ಆದರೂ ಹೋಗತ್ತೀವಿ. ಇದು ಆಚಿ ಇಚ್ಚಿ ಕಡೆ ಸ್ವಲ್ಪ ಬಿದ್ದೆ ಅಂದ್ರೆ ಲೆಫ್ಟ್ ಸೈಡ್ ಹಿಂಗೆ ಬಿದ್ದು ಬಿಡೋದು ಕೈ ಹಿಡ್ದೆಳ್ದ ಹುಡುಗ. ಆದರೂ ಪಾಸ್ ಮಾಡ್ದ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಹೇಳ್ಕೊಂತ ಎಲ್ಲರಿಗಿಂತ ಮುಂದೆ ಹೋಗಿ ಜೋಶ್ನಾಗ ಗಾಡಿ ಮುಂದೆ ಹೋಗಿ ಹಚ್ಚಿಬಿಟ್ಟೆ ಅಲ್ಲೇ. ಈಗ ಎಲ್ಲರಿಗೆ ಗಾಡಿನ ತರಬೇಕಲ್ಲಪ್ಪ. ಹಂಗಾಗಿ ಈ ರೈಡ್ ಎಕ್ಸ್ಪೀರಿಯೆನ್ಸ್ ಥರ ಒಂದು ಮಾತು ಹೇಳ್ಕೊತೀನಿ ನಾನು. ಪ್ರತಿಯೊಬ್ಬ ರೈಡರ್ ಮನೇಲಿ ಹತ್ರ ಹೊರಗಡೆ ಹೋಗ್ಬೇಕಾದ್ರೆ ದೇವ್ರ ಹತ್ರ ಬಿಟ್ಕೊಳ್ಳೋದು, ಹೋಗಿ ಸೇಫಾಗಿ ಮನೆಗೆ ಮುಟ್ಲಿಯಪ್ಪ ಅಂತೇಳಿ. ಯಾಕಂದ್ರೆ ಅವನಿಗೆ ಗೊತ್ತಿರೋಂಗಿಲ್ಲ ಮನೆಗೆ ಮುಟ್ತೀನಿ ಇಲ್ಲ ಅಂತೇಳಿ ಅಂತ ರೈಡರ್ ಫೀಲ್ನಾಗಿರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ, ರೈಡರ್ಸ್ ಹಣೆ ಬರನೇ ಇದೆ. ಇವ್ರಾಕಿ ಇಲ್ಲಿ ನಿಂತಾರಂತೇಳಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಗಿಡ ಮುರಿದು ಬಿದ್ದಿದ್ವಿ, ಅದನ್ನ ಮ್ಯಾಗಿಲಿಂದ ತೊಗೊಂಡು ಹೋಗೋಕ್ಕೋಸ್ಕರ ನಿಂತಾರಿಲ್ಲ. ನೋಡ್ರಿ ನಾನು ಆರಿಸ್ಕೊಂಡು ಹೋಗ್ಬಿಟ್ಟೆ, ಅವ್ನು ಹಿಂದೆ ನಾವು ಒಬ್ಬ ಉಳಿದ್ಬಿಟ್ಟ ಎಬ್ಸಿ ಬಾಯ್ ಹಿಂದೆ ಐತಿ. ಅದನ್ನು ಸ್ಟಾರ್ಟಿಂಗ್ ನನ್ನ ಹೆಸರು ಬೇರೆದಿದೆ ಆ ಗಾಡಿ ಬಗ್ಗೆ. ಪರವಾಗಿಲ್ಲ ಹೋಗೋಣ. ಹೆಂಗೈತೆ ನೋಡ್ರಿ ರೋಡ, ರೋಡ ಮಸ್ತ್ ಆಫ್ ರೋಡ್, ಎಂತ ಒಳ್ಳೆ ಫೀಲ್. ಆಹಾ ಇಂಥ ಒಳ್ಳೆ ಫೀಲ್ನಾಗ ಫಸ್ಟ್ ಟೈಮ್ ಓಡಿಸತ್ತೀನಿ ನಾನು ಆಫ್ ರೋಡ್, ಫಸ್ಟ್ ಟೈಮ್ ಮಾಡಿದ್ವಿ ಈ ಥರ ಎಕ್ಸ್ಪೀರಿಯೆನ್ಸ್. ಆಫ್ ರೋಡ್ ಯಾವತ್ತೂ ಮಾಡಿಲ್ಲ ನಾವು. ಬರ್ರಿ ಗೈಸ್ ಇದ್ದ ಥರ ನೀವು ಹೋಗೋಣ ತಿನ್ನ ಮುಂದೆಲ್ಲ ಹೆಂಗೈತೆ ಅಂತೇಳಿ ರೋಡ್ ನೋಡ್ರಿ ನೀವು ಅಷ್ಟೇ.
ಇಲ್ಲಿ ಯಾಕೆ ನಿಂತಾರ ಅಂತ ಹೇಳಿದ್ರೆ ಮುಂದೆ ರಿವರ್ ಐತಿ, ನೀರು ಕ್ರಾಸ್ ಮಾಡೋದು ಆಲ್ರೆಡಿ ಸಾವಕಾಶ ಒಬ್ಬೊಬ್ಬರು ಕ್ರಾಸ್ ಮಾಡತ್ತಾರೆ. ಅಂಥ ಟೈಮಿಗೆ ಅವ್ರು ಸ್ಕೂಟಿ ನೋಡ್ರಿ, ಸ್ಕೂಟಿ ಬಾಯ್ ಸೂಪರಾಗಿ ಓಡಿಸತ್ತಾನೆ. ನಾನು ನೀರನ್ನ ನಿಂತು ಸ್ವಲ್ಪ ಮುಂದೆ ಹೋಗಲಿ ಅಂತೇಳಿ ನಾವು ಹೋಗುನಿ ಅಂದ ಮುಂದೆ ಏ ಏ ಏ ಎಲ್ಲೆಲ್ಲಿ ಹೋಗತ್ತೆ ತೋಮಾರ ಗಾಡಿ, ಏನು ಮಾಡೋಕ್ಕಾಗಿಲ್ಲ, ಆಫ್ ರೋಡ್ ಅಂದಮೇಲೆ ಇದೆಲ್ಲ ಬ್ಯಾಲೆನ್ಸ್ ಮಿಸ್ ಆಗೋದಾಗೋದ. ಈಗ ನಾ ಬೀಳ್ಬೇಕಂತ ನಾನು ಮೋಸ್ಟ್ಲಿ ಅಂದ್ಕೊಂಡಿರ್ಬೋದು, ಅದಕ್ಕೋಸ್ಕರ ಬ್ಯಾಲೆನ್ಸ್ ಎಲ್ಲ ಮಿಸ್ ಆತು. ಬೇದ್ಯೋ ಮಾರೆ ಇಲ್ಲ ಬೀಳಿಲ್ಲ, ಜಸ್ಟ್ ಅದು ಕಾಲ ಕರೆಕ್ಟಾಗಿ ಹತ್ತಲಿಲ್ಲ ತೆಳಗೆ, ಅದಕ್ಕೋಸ್ಕರ ಬಿದ್ದೆ. ಕೆಳಗೆ ಬಿದ್ದೆ ಅಂದಮೇಲೆ ಈಗ ಎಳ್ಳೇಬೇಕು ಎಷ್ಟೊಂದ್ರು, ಬರ್ರಿ ಆ ಗಾಡಿ ಎಲ್ಲ ಮುಂದೆ ಕಳಿಸಿ ಕಳಿಸಿ ನಮ್ಮ ಗಾಡಿ ಎತ್ತು ನಾವು ಎತ್ತು ಕೇಸಿ ಹೋಗೋಣಂತ. ನಾವು ಯಾಕೆ ಎತ್ತಲ್ಲ ಕರೆಕ್ಟಾಗಿ ಹಿಡ್ದಿಲ್ಲ, ಅದಕ್ಕೋಸ್ಕರ ಎತ್ತಲ್ಲ, ಬರೀ ಕೇಸ್ ಎತ್ತು ಕೇಸಿ ಹೋಗೋಣಂತ ಹತ್ತಿ ಮುಂದೆ ಲಾಸ್ಟ್ ಡೆಸ್ಟಿನೇಷನ್ ಇದೆ ನಮ್ಮದು. ಎಸ್ ಗೈಸ್, ನಾವು ನಮ್ಮ ಡೆಸ್ಟಿನೇಷನ್ ಅಂತ ರೀಚ್ ಆಗತ್ತ. ಪ್ಲೇಸ್ ಅಂದ್ರೆ ಏನಿಲ್ಲ ಇಲ್ಲಿ, ಆಫ್ ರೋಡಿಗೆ ಅಂದ ಬಂದಮೇಲೆ ಪ್ಲೇಸ್ ಯಾವುದು ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು, ಆಫ್ ರೋಡ್ ಮಾತ್ರ ಲೆಕ್ಕ ಹಾಕ್ಬೇಕು. ಎಸ್ ಗೈಸ್, ನಿಮಗೆ ಇದು ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಹಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು. ನಾವು 1K ಸಬ್ಸ್ಕ್ರೈಬರ್ ಭಾಳ ಕ್ಲೋಸ್ನಾಗ ಇದೀವಿ, ಆದರೆ ಫುಲ್ ಮನಸ್ಸಿನಿಂದ ಹೇಳ್ತೀನಿ ಸೂಪರಾಗಿ ಎಂಜಾಯ್ ಆಯ್ತು. ಹೋಗೋ ಟೈಮಿಗೆ ಏನೇನಾದರೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇದೇ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಪೀಸ್ ಔಟ್. ಸ್ವರ್ಗವೇ ಸಾಕ ಅಯ್ಯ, ಒಂದೊಂದು ಬರ್ತಾನೆ.